ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ಅಂಚೆ ಕಚೇರಿ ಪೋಸ್ಟ್ ಆಫೀಸ್ ಇದರ ಬಗ್ಗೆ ಒಂದು ಪ್ರಬಂಧ ಮಾಡಿದ್ದೇನೆ. ಪೀಠಿಕೆ ಅಂಚೆ ಕಚೇರಿ ವಿಶ್ವದಲ್ಲೇ ಅತಿ ದೊಡ್ಡ ಅಂಚೆ ಸೇವೆಯನ್ನು ಹೊಂದಿದೆ. ಪ್ರತಿ ವರ್ಷ ವಿಶ್ವ ಅಂಚೆ ಕಚೇರಿ ದಿನವನ್ನು ಅಕ್ಟೋಬರ್ 9ರಂದು ಆಚರಿಸಲಾಗುತ್ತದೆ. ಅಂಚೆ ಕಚೇರಿ ವಿಶ್ವದಲ್ಲೇ ಅತಿ ದೊಡ್ಡ ಅಂಚೆ ಸೇವೆಯನ್ನು ಹೊಂದಿದೆ. ಪ್ರತಿ ವರ್ಷ ವಿಶ್ವ ಅಂಚೆ ಕಚೇರಿ ದಿನವನ್ನು ಅಕ್ಟೋಬರ್ 9ರಂದು ಆಚರಿಸಲಾಗುತ್ತದೆ. ವಿಷಯ ವಿವರಣೆ: ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಮ್ಮ ವಸ್ತುಗಳನ್ನು ವರ್ಗಾಯಿಸಲು ಇರುವ ವ್ಯವಸ್ಥೆ ಅಂಚೆ ಕಚೇರಿ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಮ್ಮ ವಸ್ತುಗಳನ್ನು ವರ್ಗಾಯಿಸಲು ಇರುವಂಥ ಒಂದು ವ್ಯವಸ್ಥೆ ಅಂಚೆ ಕಚೇರಿ. ಪ್ರಪಂಚದ ವಿವಿಧ ಭಾಗಗಳಲ್ಲಿ ಜನರು, ಸಂಸ್ಥೆಗಳು, ಸರ್ಕಾರಗಳು ಪರಸ್ಪರವಾಗಿ ಸಂಪರ್ಕವನ್ನು ವೃದ್ಧಿಪಡಿಸಿಕೊಳ್ಳುವುದಕ್ಕೂ ವ್ಯವಹಾರಗಳನ್ನು ಬೆಳೆಸುವುದಕ್ಕೂ ನೇರವಾಗಿರುವ ಸಾಧನಗಳಲ್ಲಿ ಅಂಚೆ ವ್ಯವಸ್ಥೆ ಮುಖ್ಯವಾದದ್ದು. ಪ್ರಪಂಚದ ವಿವಿಧ ಭಾಗಗಳಲ್ಲಿ ಜನರು, ಸಂಸ್ಥೆಗಳು, ಸರ್ಕಾರಗಳು ಪರಸ್ಪರವಾಗಿ ಸಂಪರ್ಕವನ್ನು ವೃದ್ಧಿಪಡಿಸಿಕೊಳ್ಳುವುದಕ್ಕೂ ವ್ಯವಹಾರಗಳನ್ನು ಬೆಳೆಸುವುದಕ್ಕೂ ನೇರವಾಗಿರುವ ಸಾಧನಗಳಲ್ಲಿ ಅಂಚೆ ವ್ಯವಸ್ಥೆ ಮುಖ್ಯವಾದದ್ದು ಎಂದು ಹೇಳುತ್ತೇನೆ. ಅಂಚೆ ಪತ್ರಗಳನ್ನು ಮತ್ತು ಚಿಕ್ಕ ಪೊಟ್ಟಣಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವ ಒಂದು ವ್ಯವಸ್ಥೆ ಅಂಚೆ ವ್ಯವಸ್ಥೆಗಳು ಹೆಚ್ಚಾಗಿ ಸರ್ಕಾರ ವ್ಯವಸ್ಥೆಗಳಾಗಿರುತ್ತವೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವಂಥ ಒಂದು ವ್ಯವಸ್ಥೆ, ಒಂದು ಚಿಕ್ಕ ಚಿಕ್ಕ ಪೊಟ್ಟಣಗಳಾಗಿರ್ಬೋದು, ಪತ್ರಗಳಾಗಿರ್ಬೋದು, ಪ್ರತಿಯೊಂದು ವಸ್ತುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುವಂಥ ಒಂದು ವ್ಯವಸ್ಥೆಯನ್ನೇ ನಾವು ಅಂಚೆ ವ್ಯವಸ್ಥೆ, ಪೋಸ್ಟ್ ಆಫೀಸ್ ಒಂದು ಸರ್ಕಾರಿ ವ್ಯವಸ್ಥೆಯಾಗಿದೆ. ಅಂಚೆ ಇತಿಹಾಸ ಬಹಳ ಪುರಾತನವಾದದ್ದು ಎಂದು ಹೇಳುತ್ತೇವೆ. ಅಂಚೆ ಇತಿಹಾಸ ಏನು? ಬಹಳ ಪುರಾತನವಾದದ್ದು. ಇತಿಹಾಸ ಕಾಲದಿಂದ, ಹಳೆಯ ಕಾಲದಿಂದ ಈ ಅಂಚೆ ವ್ಯವಸ್ಥೆ ಇತ್ತು. ನಿಮಗೆ ಈ ಅಂಚೆ ವ್ಯವಸ್ಥೆ ಪ್ರಬಂಧ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ಕೊಡಿ.